ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ಮಧ್ಯಾಹ್ನದ ಗಡಿಬಿಡಿಗೆ ತುಂಬ ರುಚಿಯಾಗಿ ಹಾಗೆ ಸಿಂಪಲ್ಲಾಗಿ ಬೇಗ ಆಗೋವಂತಹ ರೆಸಿಪಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ದಂಟಿನ ಸೊಪ್ಪು ಹಾಗೂ ಅಲಸಂದೆ ಕಾಳನ್ನ ಹುಳಿ ಅಥವಾ ಸಾಂಬಾರ್ ಅಂತಾರಲ್ವಾ, ಅದನ್ನು ನಾನಿವತ್ತು ಮಾಡಿ ತೋರಿಸ್ತಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ಅಷ್ಟೇ ಈಸಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಭೇಟಿ ಕೊಟ್ಟಿದ್ದರೆ ಈವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ. ಹಾಗಾದರೆ ದಂಟಿನ ಸೊಪ್ಪು ಮತ್ತು ಅಲಸಂದಿ ಕಾಳಿನ ಹುಳಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಕಪ್ಪಿನಷ್ಟು ತೊಗರಿಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಬೇಳೆ ಹಾಕಿದಷ್ಟು ರುಚಿಯಾಗಿರುತ್ತೆ ಹುಳಿ. ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ನೋಡಿ, 2 ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಟೊಮ್ಯಾಟೊ ಹಣ್ಣು ವಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ದಂಟಿನ ಸೊಪ್ಪಿರುತ್ತಲ್ವಾ ಅದನ್ನು ಫಸ್ಟು ಎಲ್ಲ ಸೊಪ್ಪನ್ನು ಬೆಡ್ಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡು ಹಾಕೋತಾ ಇದ್ದೀನಿ. ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಅಲಸಂದಿ ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಮೊಳಕೆ ಬರದೇ ಇದ್ರೂ ಪರವಾಗಿಲ್ಲ, ಹಾಗೆ ಕೂಡ ಇದಕ್ಕೆ ಹಾಕೋಬೋದು ನಾವು. ನೋಡಿ, ಇದು ಜಸ್ಟ್ ಮುಳುಗೋಷ್ಟು ಮಾತ್ರ ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ 2 ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೋಬೋದು, ಅದು ಕೂಡ ರುಚಿಯಾಗಿರುತ್ತೆ. ಆದರೆ ನಾನಿಲ್ಲಿ ಈರುಳ್ಳಿನ ಇವತ್ತು ಉಪಯೋಗಿಸ್ತಾ ಇಲ್ಲ. ನೋಡಿ, ಇವಾಗ ನೀರು ಹಾಕ್ಕೊಂಡಿದ್ದಾಯಿತು. ಇವಾಗ ಇದ್ರದ್ದು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ಸು ಕೂಗಿಸ್ಕೋಬೇಕು. ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಇವಾಗ ಆನ್ ಮಾಡ್ತಾ ಇದ್ದೀನಿ ನೋಡಿ ಗ್ಯಾಸು. ಈ ಪುಟ್ಟ ಕುಕ್ಕರ್ 3 ಲೀಟರ್ಸ್ದೆಲ್ಲ ಸಿಮ್ಮಲ್ಲೇ ಇಟ್ಟು ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿ ಬಾಳಿಕೆ ಬರೋದಿಲ್ಲ. ಇವಾಗ ಕುಕ್ಕರು 3 ವಿಷಲ್ಸ್ ಆಯಿತು, ನಂತರ ತಣ್ಣು ಕೂಡ ಆಗಿದೆ. ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಇವಾಗ ಟೊಮ್ಯಾಟೋನ ಫಸ್ಟು ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ಟ್ರಿಕ್ ಮಾಡ್ತಾ ಇದ್ದೀನಿ ನೋಡಿ. ಬಿಸಿಯಾಗಿರುತ್ತೆ ಕೈ, ಹಾಗೆ ಸೌಟಲ್ಲಿ ಕೂಡ ಕ್ಲೀನಾಗಿ ಮ್ಯಾಶ್ ಆಗೋದಿಲ್ಲ. ಫಸ್ಟು ನಾವು ಯಾವ ಪಾತ್ರೆಗೆ ಮಾಡ್ತೀವೋ ಹುಳಿ ಆ ಪಾತ್ರೆಗೆ ಹಾಕೊಂಡ್ಬಿಟ್ಟು ಟೊಮ್ಯಾಟೊ ಹಣ್ಣನ್ನು, ಚಾಕು ಇರುತ್ತಲ್ವಾ ಚಾಕು ಹೆಲ್ಪ್ ತೊಗೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಬೇಗ ಕಟ್ಟಾಗ್ಬಿಡುತ್ತೆ, ನಂತರ ಕೈಯಲ್ಲಿ ಮ್ಯಾಶ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಎಲ್ಲ ಮಿಕ್ಸ್ಚರ್ನ ಬಗ್ಸ್ಕೋತಾ ಇದ್ದೀನಿ, ಹುಳಿ ಮಾಡೋವಂಥ ಮಿಕ್ಸ್ಚರ್ನ. ನಮಗೆ ಹುಳಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪು ಅಭ್ಯಾಸ ಆಗೋವರೆಗೂ ಕಷ್ಟ ಹಾಕೋದು, ಬಟ್ ಆಮೇಲೆ ತುಂಬ ಈಸಿಯಾಗಿ ಕಲ್ಲುಪ್ಪು ಅಳತೆಯಲ್ಲಿ ಹಾಕೋಬೋದು. ಇವಾಗ ಇದಕ್ಕೆ ನಾನು ತೋರಿಸಿದ್ದೀನಲ್ವಾ ಸಾಂಬಾರ್ ಪುಡಿ ಅಥವಾ ಹುಳಿ ಪುಡಿ, ಅದನ್ನು 3 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡ್ಕೋಬೇಕು ಅಂದರೆ ಐ ಕಾರ್ಡಲ್ಲಿ ಲಿಂಕ್ ಕೊಡ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಪುಡಿನ ರಸಮ್ಮಿಗೆ ಕೂಡ ನಾವು ಉಪಯೋಗಿಸ್ಕೋಬೋದು. ಇದೆಲ್ಲ ಹಾಕಿದ ನಂತರ ಒಂದು ಸಾರಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನಂತರ ಹುಣಸೆ ಹಣ್ಣನ್ನು ಒಂದು 1/2 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಇದನ್ನು ಕೂಡ ಇದ್ರ ರಸ ತೆಕ್ಕೋತಾ ಇದ್ದೀನಿ ನೋಡಿ. ಇದರ ರಸನ ಮಾತ್ರ ಇದಕ್ಕೆ ಹಾಕೋತಾ ಇದ್ದೀನಿ ಹುಳಿಗೆ ನೋಡಿ. ಇದೇ ರೀತಿಯಾಗಿ ಹಿಂಡ್ಕೊಂಡ್ರೆ ರುಚಿಯಾಗಿರುತ್ತೆ. ಇದನ್ನು ಕೂಡ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಐಟಮ್ ಹಾಕಿದ ಮೇಲೂ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದರೆ ಹುಳಿ ರುಚಿಯಾಗಿರುತ್ತೆ. ನಂತರ ಇದಕ್ಕೆ ನಾವು ಸಕ್ಕರೆ ಹಾಕೋತಾ ಇದ್ದೀನಿ. ಇದು ಬ್ರೌನ್ ಶುಗರು, ಸೇಮ್ ಬೆಲ್ಲ ಟೇಸ್ಟೇ ಕೊಡುತ್ತೆ. ನಮಗೆ ಶುಗರ್ ಬ್ರೌನ್ ಶುಗರ್ ಅವೈಲೇಬಿಲಿಟಿ ಇಲ್ಲ ಅಂದರೆ ಬೆಲ್ಲ ಕೂಡ ಹಾಕೋಬೋದು, ಅದು ಸೇಮ್ ಟೇಸ್ಟ್ ಬರುತ್ತೆ. ಸುಮಾರು 5-6 ನಿಮಿಷಗಳ ಕಾಲ ಕುದ್ದಿದ್ದಾಗಿದೆ. ಇವಾಗ ನೋಡಿ, ಹುಳಿ ರೆಡಿ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆಗೆ ಒಂದು ಪುಟ್ಟ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ಇದು ಕೂಡ ಹೋಮ್ ಮೇಡ್ ತುಪ್ಪನೇ. ಇವಾಗ ತುಪ್ಪ ಎಲ್ಲ ಕರಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಇದ್ದಾಗೆ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ. ಜೀರಿಗೆ ಕೂಡ ಅಷ್ಟೇ, ಸ್ವಲ್ಪ ಸ್ವಲ್ಪ ಚಟ್ಪಟ ಅನ್ನಬೇಕು. ಅದನ್ನಾದ ನಂತರ ಇಂಗನ್ನು ಹಾಕೋತಾ ಇದ್ದೀನಿ. ಇಂಗು ಟೋಟಲಿ ಆಪ್ಷನಲ್ಲು, ನಿಮಗೆ ಇಂಗಿನ ಸ್ಮೆಲ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಸ್ಟವ್ ಆಫ್ ಮಾಡಿದ್ಮೇಲೆ 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನೋಡಿ, ಈ ಥರ ಪುಟ್ಟ ಬಾಂಡ್ಲಿನ ಈ ಥರ ಶೇಕ್ ಮಾಡ್ತಿದ್ದೀನಿ. ಇವಾಗ ಈ ಒಗ್ಗರಣೆ ಎಲ್ಲ ರೆಡಿ ಆಯಿತು, ಇದನ್ನು ಹುಳಿಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಹುಳಿ ಆಲ್ರೆಡಿ ರೆಡಿ ಆಗಿದೆ, ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಹುಳಿಗೆ ಇದನ್ನು ಹಾಕ್ಕೋತಿದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೇವಲ ಒಂದು 30 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಈ ಹುಳಿ. ಜಸ್ಟು ಕುಕ್ಕರೆಲ್ಲ ಕೂಗಿ ತಣ್ಣಗಾಗೋದಕ್ಕೆ ಮಾತ್ರ ಟೈಮ್ ಹಿಡ್ಸುತ್ತೆ ಅಷ್ಟೇ, ತುಂಬ ರುಚಿಯಾಗಿರುತ್ತೆ ಕೂಡ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಯಾರಾದರೂ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.